ಅಧಿಕಾರ ನೀರು ಪಡೆದ ಜಿಲ್ಲಾಡಳಿತಕ್ಕೆ ಜಂಬಿ ಹಾಗೂ ಹೊನ್ನಳ್ಳಿ ಗ್ರಾಮಕ್ಕೆ ಸುಮಾರು 15 ದಿನಗಳಿಂದ ಈ ಮೊದಲು ಗೂಗ್ಯಾಳ ಕೆರೆಯಿಂದ ಬೋಹಳ್ಳಿ ಕುಡಿಯುವ ನೀರಿನ ಯೋಜನೆಯಲ್ಲಿ ಈ ಎರಡು ಗ್ರಾಮಗಳನ್ನು ಅಳವಡಿಸಿಕೊಳ್ಳಲಾಗಿತ್ತು. ಗೂಗ್ಯಾಳ ಕೆರೆಗೆ ನೀರು ಕಡಿಮೆ ಆಗಿದ್ದರಿಂದ ಈಗಾಗಲೇ 15 ದಿನಗಳಿಂದ ನೀರು ಸರಬರಾಜು ಸಾರ್ವಜನಿಕರಿಗೆ ಬಂದವಾಗಿರುವುದು. ಆದ ಕಾರಣ ತಾತ್ವಿಕವಾಗಿ ಪಂಚಾಯತಿಯಿಂದ ಸುಮಾರು 8 ದಿನಗಳಿಂದ ಮಾಡಿದ್ರೂ ಸಹ ಈಗ ಸಾಕಷ್ಟು ಕುಡಿಯುವ ನೀರಿನ ಹಾಹಾಕಾರ ಎರಡೂ ಗ್ರಾಮಗಳಿಗೆ ಆಗಿದ್ದು, ಆದ ಕಾರಣ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿ ಜಂಬಿ ಗ್ರಾಮಕ್ಕೆ ಕನಿಷ್ಠ 10 ಟ್ಯಾಂಕರು ಹಾಗೂ ಹೊನ್ನಳ್ಳಿ ಒಂದು ಗ್ರಾಮಕ್ಕೆ 5 ಟ್ಯಾಂಕರ್ ನೀರನ್ನು ಈಗಾಗಲೇ ಟ್ರ್ಯಾಕ್ಟರ್ ಮಾಲೀಕರಿಗೆ ಸರ್ಕಾರದಿಂದ ಕೇವಲ 600 ರೂಪಾಯಿಯನ್ನು ಕೊಡುವುದರಿಂದ ಯಾವುದೇ ಟ್ರ್ಯಾಕ್ಟರ್ ಮಾಲೀಕರು ಇವತ್ತಿನ ದಿನ ನೀರು ಸರಬರಾಜು ಮಾಡಲು ಮುಂದೆ ಬರುತ್ತಿಲ್ಲ. ಆದ ಕಾರಣ ಟ್ಯಾಂಕರ್ ಟ್ರಕ್ ಲಾರಿ ಮುಖಾಂತರ ಸುಮಾರು 1 ಲಾರಿಗೆ 14,000 ಲೀಟರ್ ನೀರು ಬರುತ್ತಿದ್ದು, ಆದ ಕಾರಣ ಅಂತ ಮಾಲೀಕರು ನಾವು ನೀರು ಹೊಡೆಯಲು ಮುಂದೆ ಬರುತ್ತಿದ್ದು, ಆದ ಕಾರಣ ಈಗ ಬ್ಯಾಬೇರಿ ಗ್ರಾಮದಿಂದ ಜಂಬಿಗೆ ಹಾಗೂ ಹೊನ್ನಳ್ಳಿ ಗ್ರಾಮಕ್ಕೆ ನೀರು ಸರಬರಾಜು ಆಗಬೇಕಾಗಿತ್ತು. ಆದ ಕಾರಣ ಜಿಲ್ಲಾಡಳಿತ ಶೀಘ್ರದಲ್ಲೇ ಎರಡೂ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳೋಣ. ಸಿದ್ದು ಗೆರಡೆ, ಬರಗಾಲ ಬಿದ್ದು ನಮ್ಮ ಜಂಬಿ ಗ್ರಾಮದ ಸುತ್ತಮುತ್ತಲಿನ ಕೆರೆಗಳೆಲ್ಲ ತುಂಬಿರ್ತವೆ. ನಮ್ಮ ಜಂಬಿ ಗ್ರಾಮದ ಕೆರೆ ತುಂಬಿರೋದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿತನದಿಂದ ನಮ್ಮೂರು ಕೆರೆ ಅನ್ನೋದು ಬಿಟ್ಟು ಹೋಗಿದೆ. ಅದಕ್ಕಾಗಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಬಂದು ಇವತ್ತು ಏನು ಮನವಿ ಮಾಡ್ಲಿಕ್ಕತ್ತೀವಿ, ಬೇಗನೆ ಕಗ್ಗೋಡ್ ಕೆರೆಯಿಂದ ಅಥವಾ ಹೊನಟಿಗೆ ಕೆರೆಯಿಂದ ಗೇಟ್ ಎತ್ತಿ ನಮ್ಮೂರು ಕೆರೆ ತುಂಬಬೇಕು. ಆದಷ್ಟು ತೀವ್ರ ತರದಿಂದ ಈ ಗೇಟ್ ಎತ್ತಿ ನಮ್ಮೂರು ಕೆರೆ ತುಂಬಿಸೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡಿ ಮನವಿಯನ್ನು ಮಾಡಿದ್ದೇವೆ. ಡಿಆರ್ ಸಂಕದ ನಟ್ಟಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಮ್ಮ ಜಂಬಿಗಿ ಹಾಗೂ ಹೊನ್ನಳ್ಳಿ ಗ್ರಾಮಗಳಿಗೆ ಅತಿ ಕುಡಿಯುವ ನೀರಿನ ಸಮಸ್ಯೆ ಇರೋದ್ರಿಂದ ಇವತ್ತು ದನಕರಿಗಳಿಗಾಗಲಿ ಇವತ್ತು ನಮ್ಮ ಜನರಿಗಾಗಲಿ ಇವತ್ತು ಯಾವುದೇ ನೀರಿನ ಸೋರ್ಸ್ಗಳು ಇರದೇ ಕಾರಣ ಇವತ್ತು ಕೆರೆ ತುಂಬುವುದು ಭಾಳ ವಿಳಂಬ ಆಗಿದೆ. ಅದರ ಜೊತೆಗೂ ಮಲ್ಟಿವಿಲೇಜ್ ನೀರಲ್ಲಿ ಸಪ್ಲೈ ಇತ್ತು ಆ ಎರಡು ಹಳ್ಳಿಗಳಿಗೆ, ಜಂಬಿಗಿ ಮತ್ತು ಹೊನ್ನಳ್ಳಿ ಗ್ರಾಮಕ್ಕೆ. ಅಲ್ಲಿ ಮಲ್ಟಿವಿಲೇಜ್ ಬರುವಂಥ ನೀರು ಆ ಕೆರೆಯಲ್ಲಿ ನೀರು ಖಾಲಿಯಾಗಿರೋದ್ರಿಂದ ಈ ಎರಡು ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಅತಿಯಾಗಿದೆ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ವಿನಂತಿ ಮಾಡಿಕೊಂಡಿದ್ದೀವಿ. ನೀರಿನ ಟ್ಯಾಂಕರ್ ಸಪ್ಲೈ ಕೂಡ ಇದ್ದಿಲ್ಲ. ಅವರು ಜಿಲ್ಲಾಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ನೀರಿನ ಟ್ಯಾಂಕರ್ ನಾಳೆ ನಾವು ಚಾಲೂ ಮಾಡಿಸ್ಕೊಡ್ತೀವಿ ಅಂತೇಳಿ. ಮೇಲಾಗಿ ನಮಗೆ ನೀರಿನ ಟ್ಯಾಂಕರ್ಗಿಂತ ಜಾಸ್ತಿ ಒತ್ತು ಕೊಟ್ಟಿದ್ದು ನಾವು ಕೆರೆಗೆ ನೀರು ತುಂಬಿಸುವಂಥ ವ್ಯವಸ್ಥೆಯನ್ನು ನಾವು ಮಾನ್ಯ ಎಂಬಿಪಾಳ್ರಿಗೆ ಸ್ವಲ್ಪ ದಿನಗಳಿಂದ ಗ್ರಾಮಸ್ಥರೆಲ್ಲರೂ ಕೂಡ ಹೋಗಿ ಭೇಟಿಯಾಗಿದ್ದೀವಿ. ಈಗಾಗಲೇ ಇಂಜಿನಿಯರ್ ಕೂಡ ಮಾತಾಡಿದ್ದಾರೆ. ಈಗ ಕಗ್ಗೋಡ ಕೆರೆ ಇಲ್ಲ ಅಂದ್ರೆ ಕುಮಟಿಗೆ ಕೆರೆಯಿಂದ ಗೇಟ್ ಎತ್ತಿ 2 ದಿನದವರೆಗೂ ಈ ಜಂಬಿಗೆ ಕೆರೆಗೆ ನೀರು ಬಿಟ್ಟು ನೀರು ಕೊಡುವಂತ ವ್ಯವಸ್ಥೆ ನಾನು ಮಾಡ್ತೀನಿ ಅಂತೇಳಿ ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ DC ಅವರಿಗೆ ಕೂಡ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನೀರಿನ ಸಮಸ್ಯೆ ಬಹಳ ನಮ್ಮ ಕ್ಷೇತ್ರದಲ್ಲಿ ಇರೋದ್ರಿಂದ ನಾವು ಪದೇ ಪದೇ ಎಲ್ಲ ಅಧಿಕಾರಿಗಳಿಗೆ ಕೂಡ ಭೇಟಿಯಾಗಿದ್ದೀವಿ, ಮತ್ತೆ ಮುಖಂಡರಿಗೂ ಭೇಟಿಯಾಗಿದ್ದೀವಿ. ನೀರಿನ ಸಮಸ್ಯೆ ಎಲ್ಲ ಕಡೆ ನಾವು ತೋಡ್ಕೊಳ್ಳೋದ್ರಿಂದ ಒಂದು ದಾರಿ ಸಿಗ್ಬೋದು ಅಂತೇಳಿ ನಮಗೂ ವಿಶ್ವಾಸ ಇದೆ. ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಗ್ರಾಮಸ್ಥರು ಮತ್ತೆ ಎಲ್ಲ ನಮ್ಮ ಭಾಗದ ಹಿರಿಯರ ಜೊತೆ ನಾವು ಹೋರಾಟಕ್ಕೆ ಬದ್ಧ ಇದ್ದೀವಿ ಅಂತ ಹೇಳಿದ್ರೆ. ನವೀನ್ ಅರಕೇರಿ, ಜಿಲ್ಲಾ ಪಂಚಾಯತ್ ಸದಸ್ಯ ನಾಗರ. ನಂಬರ್ ಕೊಡ್ಲೇನ್ ಸರ್.
ಈಗ ಪರ್ಮನೆಂಟ್ ಐತಿಲ್ಲ ಇಂಜಿನಿಯರ್ ನಾನು ಮಾತಾಡ್ತೀನಿ, ಯಾಕಂದ್ರೆ ಈಗ ಕುಡಿಯೋದು ಇಂಪಾರ್ಟೆಂಟ್ ನೀರು, ಆಮೇಲೆ ಅದು ಇದೆ ನಾನೀಗ ಹೇಳ್ತೀನಿ. ನೀವು 5 ಜನ ರೈಟ್.